ನಮಸ್ಕಾರ ವಿದ್ಯಾರ್ಥಿಗಳೇ, 2022ನೇ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಇನ್ನು ಬಹಳ ಕಡಿಮೆ ದಿನಗಳು ಉಳಿದಿದೆ. ಸೊ ಈ ಒಂದು ಕಡಿಮೆ ಅವಧಿಯಲ್ಲಿ ವಿಜ್ಞಾನವನ್ನು ಯಾವ ರೀತಿ ನಾವು ಅಧ್ಯಯನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಕೇವಲ 20 ದಿನಗಳಲ್ಲಿ ವಿಜ್ಞಾನದ ಎಲ್ಲಾ ಪಾಠವನ್ನ ಯಾವ ರೀತಿ ಅಭ್ಯಾಸ ಮಾಡುವಂಥದ್ದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. 20 ದಿನಗಳಲ್ಲಿ 14 ಪಾಠಗಳನ್ನು ನಾವು ಓದಬೇಕಾಗಿದೆ. ನಿನ್ನೆಯ ದಿನ ಅಂದ್ರೆ 6ನೇ ತಾರೀಕು, 6ನೇ ತಾರೀಕು ನಾವು ವಿದ್ಯುತ್ ಶಕ್ತಿ ಪಾಠವನ್ನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಇವತ್ತು 7ನೇ ತಾರೀಕು ದಿನ 2, 2ನೇ ದಿನ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ ಒಂದು ಪಾಠದ ಮುಖ್ಯ ಅಂಶಗಳು ಯಾವುದು, ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ, ಯಾವ ಕಲಿಕಾಂಶಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಇಲ್ಲಿ 3 ಪಾರ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. 3 ಪಾರ್ಟ್ಗಳಲ್ಲಿ ತಾವು ಸ್ಟಡಿಯನ್ನ ಮಾಡಬೇಕಾಗಿರುವಂತದ್ದು. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಮತ್ತೆ ಥರ್ಡ್ ಪಾರ್ಟ್. ಫಸ್ಟ್ ಪಾರ್ಟ್ ಅಲ್ಲಿ ಇವತ್ತು ನೀವು ಏನ್ ಮಾಡಬೇಕು ಅಂದ್ರೆ, ಈ ಒಂದು ಪಾಠದಲ್ಲಿ ಕೆಲವೊಂದು ನಿಯಮಗಳು ಇದೆ. ಮುಖ್ಯವಾಗಿ 3 ನಿಯಮಗಳು ಇಲ್ಲಿ ಬರ್ತದೆ. ಬಲಗೈ ಹೆಬ್ಬೆರಳು ನಿಯಮ ಅಂತ ಬರ್ತದೆ, ನಂತರ ಫ್ಲೆಮಿಂಗ್ನ ಎಡಗೈ ನಿಯಮ, ಫ್ಲೆಮಿಂಗ್ನ ಬಲಗೈ ನಿಯಮ. ಸೊ ಈ ನಿಯಮಗಳ ಒಂದು ನಿಯಮಗಳನ್ನ ಕೇಳ್ತಾರೆ ಎಕ್ಸಾಮ್ದಲ್ಲಿ. ಖಂಡಿತವಾಗಿ 3ರಲ್ಲಿ 1 ನಿಯಮ ಅಂತೂ ಕೇಳ್ತಾರೆ. ನೇರವಾಗಿ ನಿಯಮವನ್ನ ಬರೀರಿ ಅಂತ ಕೇಳಬಹುದು, ಅಥವಾ ಈ ನಿಯಮಗಳನ್ನ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳಲ್ಲಿ ಕೂಡ ಆ ನಿಯಮಗಳ ಕುರಿತು ಪ್ರಶ್ನೆಗಳು ಅಲ್ಲಿ ಬರುತ್ತೆ. ನಿಯಮಗಳನ್ನ ನೇರವಾಗಿ ಕೇಳಿದಾಗ ಬುಕ್ ಅಲ್ಲಿ ಯಾವ ರೀತಿ ಇದೆ ಯಥಾಸ್ಥಿತಿ ತಾವು ನಿಯಮಗಳನ್ನ ಬರೀಬೇಕಾಗತ್ತೆ. ಬಲಗೈ ನಿಯಮ ಅಥವಾ ಎಡಗೈ ನಿಯಮಗಳಲ್ಲಿ 3 ಬೆರಳುಗಳು ಏನನ್ನ ಸೂಚಿಸ್ತದೆ ಅನ್ನೋದರ ಕುರಿತು ಅಲ್ಲಿ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ವ್ಯಾಖ್ಯೆಗಳ ಬಗ್ಗೆ ನಾವು ನೋಡ್ಬೇಕಂದ್ರೆ ಇಲ್ಲಿ 3 ಮುಖ್ಯ ಒಂದು ವ್ಯಾಖ್ಯೆಗಳನ್ನ ತಾವು ಕಲಿಬೇಕಾಗತ್ತೆ. ಫಸ್ಟ್ ಒನ್, ಸೊಲೆನಾಯ್ಡ್ ಅಂದ್ರೆ ಏನು, ನಂತರ ಹ್ರಸ್ವ ಮಂಡಲ ಅಂದ್ರೆ ಏನು, ಮತ್ತೆ ಆರ್ಮಿಚರ್, ಈ 3 ಏನಿದೆಲ್ಲ ಇದ್ರ ಕುರಿತು ವ್ಯಾಖ್ಯೆಗಳನ್ನ ಕೇಳ್ತಾರೆ. 1 ಮಾರ್ಕ್ಸ್ಗೆ ಆ ಒಂದು ಕ್ವಶನ್ ಅನ್ನ ಅಲ್ಲಿ ಕೇಳಬಹುದು. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಅಂದ್ರೆ ಇವತ್ತಿನ ದಿನ ಫಸ್ಟ್ ನೀವು ಇದಿಷ್ಟು ಅಭ್ಯಾಸವನ್ನ ಮಾಡ್ತೀರಾ. ನೆಕ್ಸ್ಟ್ ನಾವು ಬರುವಂತದ್ದು ಕಾರ್ಯಗಳು. ಸೊ ಈ ಒಂದು ಪಾಠದಲ್ಲಿ ಕಾರ್ಯಗಳ ಕುರಿತು ಕೂಡ ಕ್ವಶನ್ಸ್ ಗಳು ಬರಬಹುದು. ಇದು ಅನ್ವಯಿಕ ಪ್ರಶ್ನೆಗಳು ಆಗಿರ್ಬೋದು, ಅಥವಾ ಇಲ್ಲಿ ಕೆಲವೊಂದು ವ್ಯಾಖ್ಯೆಗಳನ್ನ ಕೂಡ ಕೇಳಬಹುದು. ಹೇಗೆ? ಸೊ ಫಸ್ಟ್ ಒನ್, ವಿದ್ಯುತ್ ಮೋಟಾರ್. ವಿದ್ಯುತ್ ಮೋಟಾರ್ನ ಕಾರ್ಯ ಏನು ಅಂತ ಕೇಳಬಹುದು, ಅಥವಾ ವಿದ್ಯುತ್ ಮೋಟಾರ್ ಎಂದರೇನು ಅಂತ ಕೂಡ ಅಲ್ಲಿ ಕೇಳಬಹುದು. ಸೊ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡುವಂತ ಒಂದು ಸಾಧನ. ನಂತರ ವಿದ್ಯುತ್ ಜನಕದ ಕುರಿತು ಅದರ ಕಾರ್ಯ ಕೇಳಬಹುದು, ಅದರ ವ್ಯಾಖ್ಯೆ ಕೇಳಬಹುದು. ಯಾಂತ್ರಿಕ ಶಕ್ತಿಯನ್ನ ಇಲ್ಲಿ ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂತ ಒಂದು ಸಾಧನ. ನಂತರ ಇಲ್ಲಿ ಸಜೀವ ತಂತಿ, ತಟಸ್ಥ ತಂತಿ ಮತ್ತೆ ಭೂಸಂಪರ್ಕ ತಂತಿ ಅಂತ ಬರುತ್ತೆ. ಒಂದು ವಿದ್ಯುತ್ ಮಂಡಲವನ್ನ ಮನೆಯಲ್ಲಿ ಗೃಹ ಬಳಕೆಯಲ್ಲಿ ಜೋಡಿಸಿದಾಗ ಇಲ್ಲಿ 3 ರೀತಿಯ ತಂತಿಗಳು ಬರುತ್ತೆ. ಸಜೀವ ತಂತಿ, ತಟಸ್ಥ ತಂತಿ ಮತ್ತೆ ಭೂಸಂಪರ್ಕ ತಂತಿ. ಇವುಗಳ ಕಾರ್ಯವನ್ನ ಕೇಳ್ತಾರೆ, ಅಥವಾ ಆ ಕುರಿತು ಅನ್ವಯಿಕ ಪ್ರಶ್ನೆಗಳನ್ನ ಕೇಳ್ತಾರೆ. ನಂತರ ಬರುವಂತದ್ದು ಈ ಒಂದು ವಿದ್ಯುತ್ ಜನಕ ಅಥವಾ ವಿದ್ಯುತ್ ಮೋಟಾರ್ನ ಒಂದು ಭಾಗಗಳನ್ನ ನಾವು ನೋಡಿದಾಗ ಅಲ್ಲಿ ಒಡಕು ಉಂಗುರಗಳು ಬರ್ತದೆ, ಪೂರ್ಣ ಉಂಗುರಗಳು ಕೂಡ ಅಲ್ಲಿ ಬರುವಂತದ್ದು. ನಂತರ ಕಾರ್ಬನ್ ಕುಂಚ ಬರುತ್ತೆ, ಮತ್ತೆ ಆಂತರಿಕ ದಂಡ ಅಂತ ಬರುತ್ತೆ. ಅವುಗಳ ಕಾರ್ಯವನ್ನು ಕೂಡ ಅಲ್ಲಿ ಕೇಳ್ತಾರೆ. ಚಿತ್ರವನ್ನ ಕೇಳಿ ಆ ಚಿತ್ರದ ಜೊತೆಗೆ ಒಂದು ಸಬ್ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ನೇರವಾಗಿ ಕಾರ್ಬನ್ ಕುಂಚ, ಒಡಕು ಉಂಗುರ, ಆಂತರಿಕ ದಂಡದ ಕಾರ್ಯವನ್ನ ಕೇಳಬಹುದು. ನಂತರ ಸೂಚಿಕಾಂತ, ಸೂಚಿಕಾಂತದ ಕಾರ್ಯವನ್ನ ಕೇಳುವಂದು ಪ್ರಶ್ನೆಗಳು ಕೂಡ ಅಲ್ಲಿ ಬರಬಹುದು. ಸೂಚಿಕಾಂತದ ಕಾರ್ಯವನ್ನ ಕೇಳಬಹುದು. ಸೊ ಇದಿಷ್ಟು ಅಂಶಗಳ ಕುರಿತು ಕಾರ್ಯವನ್ನ ಕೇಳ್ತಾರೆ. ನಂತರ ಥರ್ಡ್ ಪಾರ್ಟ್, ಇದನ್ನ ಅಭ್ಯಾಸ ಮಾಡ್ತೀರಾ. ನಂತರ ಥರ್ಡ್ ಪಾರ್ಟ್ ಅಲ್ಲಿ ಏನಾಗತ್ತೆ, ಚಿತ್ರಗಳನ್ನ ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗಾಗಲೇ ಚಿತ್ರಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ದೀರಿ. ಯಾವ್ಯಾವುದು? ಒಂದು ಕಾಂತಿಯ ಬಲರೇಖೆಗಳನ್ನ ತೋರಿಸುವ ಒಂದು ಚಟುವಟಿಕೆ ಇದೆ, ಆ ಕುರಿತು ಒಂದು ಚಿತ್ರ ಕೂಡ ಇದೆ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. 13.6. ನಂತರ ಬರುವಂತದ್ದು ವಿದ್ಯುತ್ ಜನಕ 13.19, ಮತ್ತೆ ವಿದ್ಯುತ್ ಮೋಟಾರ್ 13.15. ಸೊ ಈ ಕುರಿತು ಅಲ್ಲಿ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ವಿದ್ಯುತ್ ಜನಕ ಅಂತ ಬಂದಾಗ ಅಲ್ಲಿ ಪೂರ್ಣ ಉಂಗುರ ಬರುತ್ತೆ, ಅದನ್ನು ತಾವು ಗಮನವಿಟ್ಟು ಚಿತ್ರವನ್ನು ಬಿಡಿಸಿ. ವಿದ್ಯುತ್ ಮೋಟಾರ್ ಅಂತ ಬಂದಾಗ ಅಲ್ಲಿ ಒಡಕು ಉಂಗುರ ಅಥವಾ ಅರ್ಧ ಉಂಗುರ ಬರುತ್ತೆ. ಸೊ ಇಷ್ಟು 3 ಪಾಠಗಳಲ್ಲಿ ತಾವು ಅಭ್ಯಾಸವನ್ನು ಮಾಡಬೇಕು. ಇದರ ಜೊತೆಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಹೇಳ್ತೇನೆ, ಆ ಕ್ವಶನ್ಸ್ ಗಳ ವಿದ್ಯುಷಗಳ ಕುರಿತು ಕೂಡ ಎಕ್ಸಾಮ್ದಲ್ಲಿ ಕೆಲವೊಂದು ಕ್ವಶನ್ ಗಳು ಕೂಡ ಬರಬಹುದು. ಸೊ ಫಸ್ಟ್ ಒನ್ ಅಂದ್ರೆ ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳ ಗುಣಗಳನ್ನ ಕೇಳ್ತಾರೆ. ಆ ಗುಣಗಳ ಕುರಿತು 2 ಮಾರ್ಕ್ಸ್ಗೆ ಕ್ವಶನ್ಸ್ ಬರಬಹುದು. ನಂತರ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಯಾಕೆ ಅಂತ ಆ ಒಂದು ಪ್ರಶ್ನೆಯನ್ನ ಅಲ್ಲಿ ಕೇಳ್ತಾರೆ. ಸೊ 2 ಪ್ರಶ್ನೆಯನ್ನ ಗಮನದಲ್ಲಿಡ್ರಿ.
ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಇದೆ ಬುಕ್ಕಲ್ಲಿ, ಒಂದು ಎಕ್ಸಾಂಪಲ್ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 13.2 ಎಕ್ಸಾಂಪಲ್ ಅನ್ನು ತಾವು ಸ್ಟಡಿ ಮಾಡಬೇಕು. ಈ ಕುರಿತು ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾರೆ ಅಥವಾ ಅದೇ ರೀತಿಯ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇದೆ. ಅದಾದ ನಂತರ ಓವರ್ಲೋಡ್, ಕುರಿತು ಅನ್ವಯಿಕ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇದೆ. ಈ ಕುರಿತು ಕೂಡ ತಾವು ಅಲ್ಲಿ ಓದ್ಕೊಳ್ಬೇಕು. ಇನ್ನು ವ್ಯತ್ಯಾಸಗಳನ್ನು ನಾವು ನೋಡಿದಾಗ, ವ್ಯತ್ಯಾಸಗಳು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ, ಒಂದು ನೇರ ವಿದ್ಯುತ್ ಮತ್ತೆ ಪರ್ಯಾಯ ವಿದ್ಯುತ್, ಎಸಿ ಮತ್ತೆ ಡಿಸಿ ಅಂತ ಹೇಳ್ತೇವಲ್ಲ, ಆ ಕುರಿತು ವ್ಯತ್ಯಾಸಗಳನ್ನ ನೋಡ್ಕೊಳ್ರಿ. ನೇರ ವಿದ್ಯುತ್ ಮತ್ತೆ ಪರ್ಯಾಯ ವಿದ್ಯುತ್, ನಂತರ ಒಡಕು ಉಂಗುರ ಮತ್ತೆ ಪೂರ್ಣ ಉಂಗುರದ ವ್ಯತ್ಯಾಸಗಳನ್ನ ಕೇಳಬಹುದು. ಸೊ ಅದೆರಡು ವ್ಯತ್ಯಾಸಗಳನ್ನ ಕೇಳುವಂತ ಚಾನ್ಸಸ್ ಇದೆ ಅಲ್ಲಿ ಪ್ರಶ್ನೆಗಳನ್ನ. ಸೊ ಇದಿಷ್ಟು ಇವತ್ತಿನ ದಿನ ತಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಕುರಿತು ಅಭ್ಯಾಸವನ್ನ ಮಾಡಬೇಕಾಗಿರುವಂಥದ್ದು. ಇನ್ನು ಬಹಳ ವಿದ್ಯಾರ್ಥಿಗಳು ಇದರ ಉತ್ತರಗಳನ್ನು ಕೂಡ ಕೇಳಿದ್ದಾರೆ, ಎಲ್ಲವನ್ನೂ ಕೂಡ ಇಲ್ಲಿ ವಿವರಣೆ ಕೊಡ್ಲಿಕ್ಕೆ ಆಗಲ್ಲ. ತಮಗೆ ಈ ಕುರಿತು ಏನಾದರೂ ಪ್ರಶ್ನೆಗಳ ಕುರಿತು ಉತ್ತರಗಳು ಬೇಕಂದ್ರೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ಆ ಉತ್ತರಗಳನ್ನು ತಮಗೆ ಕಳಿಸ್ಕೊಡ್ತೇನೆ. ಇನ್ನು ನಾಳೆಯ ದಿನ ನಾವೇನ್ ಮಾಡೋಣ, ಫಿಸಿಕ್ಸ್ ಭೌತಶಾಸ್ತ್ರದ ಇನ್ನೊಂದು ಮುಖ್ಯ ಚಾಪ್ಟರ್ ಆಗಿರುವಂತಹ ಪಾಠವಾಗಿರುವಂತಹ ಬೆಳಕು, ಪಾಠದಲ್ಲಿ ಯಾವ್ಯಾವ ಮುಖ್ಯ ಅಂಶಗಳ ಕುರಿತು ಪ್ರಶ್ನೆಗಳು ಬರ್ತದೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ತಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಅದನ್ನ ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಇಂಪಾರ್ಟೆಂಟ್ ಕಂಟೆಂಟ್ ಅಥವಾ ಕಾನ್ಸೆಪ್ಟ್ ಇದ್ರೆ ಆ ಕುರಿತು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.